हाय एवरीवन वेलकम बैक टू माय चैनल नानिवत्तु सिंपल मत्ते तुम्बा ईजी हाकुवंत कुच्चु डिसैन तोर्ता इद्दीनि इदक्के बेकागिरुवंतद्दु ई रीति क्रिस्टल बीड्स नीवु यावुदादरू तगोबहुदु मत्ते नीडल बंद 90.85 mm मोदलिगे लेफ्ट हैंड अल्लि नानु आर एळे दारन सुत्तुकोंडु रेडी माडि इट्कोंडिद्दीनि बट्टेगे ओंदु सारि लॉक माडबेकु लॉक आदमेले पक्कदल्ले सेक्यूरिटिगे नानु इन्नोंदु सारि लॉक माड्ता इद्दीनि लॉक ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ಈ ರೀತಿ ಕ್ರಿಸ್ಟಲ್ ಬೆಡ್ ನ ನೀವು ಸ್ಯಾರಿಗೆ ಮಲ್ಟಿ ಕಲರ್ ಆದ್ರೂ ಹಾಕಬಹುದು ಅಥವಾ ಗೋಲ್ಡನ್ ಕಲರ್ ಅಥವಾ ಇನ್ನು ತುಂಬಾ ಕಲರ್ಸ್ ನಲ್ಲಿ ಸಿಂಗಲ್ ಕಲರ್ಸ್ ನಲ್ಲಿ ಕ್ರಿಸ್ಟಲ್ ಬೆಡ್ ಇರುತ್ತೆ ಅದರಲ್ಲಿ ಯಾವುದಾದರೂ ನೀವು ಸೀರೆಗೆ ಮ್ಯಾಚ್ ಆಗುವಂತದನ್ನ ಚೂಸ್ ಮಾಡ್ಕೊಬಹುದು ಮೊದಲಿಗೆ ಬೀಡಿ ಲಾಕ್ ಹಾಕಿದ ಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು ಮತ್ತೆ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ಇನ್ನೊಂದು ಬೀಡ್ ನ ಆಡ್ ಮಾಡಿ ಬೀಡ್ ಗೆ ಲಾಕ್ ಮಾಡಿ ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡಬೇಕು ಇನ್ನೊಂದು ಬೀಡ್ ನ ನಾನು ಆಡ್ ಮಾಡಿ ಮತ್ತೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ ಇದೇ ರೀತಿ ನಾನು ಟೋಟಲ್ ಆಗಿ ಇಲ್ಲಿ 5 ಬೀಡ್ ಗಳನ್ನು ಹಾಕ್ತಾ ಇದೀನಿ 5 ಆದ್ರೂ ಹಾಕಬಹುದು 4 ಆದ್ರೂ ಹಾಕಬಹುದು ನಿಮಗೆ ಜಾಸ್ತಿ ಬೇಕು ಅಂದ್ರೆ ಬೀಡ್ಸ್ ಗಳನ್ನು ಜಾಸ್ತಿನೂ ಸಹ ಹಾಕಬಹುದು इदने जास्तिनु बीड गळना 5 आद्रू 6 आद्रू 4 आद्रू ई रीति एष्टाद्रू माड्कोबहुदु इदाद मेले सूजी मेले ओंदसारी दार तगोंडु हाफ डबल क्रोशेट हाकबेकु सूजी मेले ओंदसारी दार तगोंडु होगि बट्टे ओळगडे होगि दार तंतु सूजी मेले 3 इरुत्तल्ल 3 क्कू सेर्सि ओंदु लॉक हाकबेकु हाफ डबल क्रोशेट हाकबेकु इल्लि टोटल आगि नानु इल्लि 5 डबल क्रोशेट हाकिदिनि हाफ डबल क्रोशेट हाकता इदिनी 5 अथवा 6 आद्रू हाकबहुदु इदाद मेले स्वल्प दार मेले एळ्कोंडु ओंदु क्रिस्टल बीड न आड माडि क्रिस्टल बीड गे लॉक माडबेकु लॉक माडि मत्ते बट्टेगे लॉक क्रिस्टल बीड इन्नोंदु आड माडि बेस लाइन फुल्लु इदे रीति बरुत्ते ತುಂಬಾ ಈಜಿ ಇದೆ ಮತ್ತೆ ಬೇಗನೆ ಹಾಕಿ ಕೊಡಬಹುದು ಏನಿಲ್ಲ ಅಂದ್ರೆ 1.5 hour 1 hour ನಲ್ಲಿ ನೀವು ಈ ಡಿಸೈನ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಳಬಹುದು ತುಂಬಾ ಬೇಗನೆ ಬೇಕು ಗೋಲ್ಡನ್ ಬೀಡ್ ಬೇಡ ಕಲರ್ ಹೋಗುತ್ತೆ ಅಂತ ಯಾರಾದರೂ ಹೇಳಿದ್ರೆ ಅವರಿಗೆ ಈ ಕ್ರಿಸ್ಟಲ್ ಬೀಡ್ ನಲ್ಲಿ ನೀವು ಡಿಸೈನ್ ಅನ್ನು ಹಾಕಿ ಕೊಡಬಹುದು ನೋಡಿ ಇದೆ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇದಾದ ಮೇಲೆ ಸೂಜಿ ಮೇಲೆ ಒಂದಸಲ ದಾರ ತಗೊಂಡು ಹೋಗಿ ಬಟ್ಟೆಗೆ ತೂರ್ಸಿ ದಾರ ತಂದು ಸೂಜಿ ಮೇಲೆ ಮೂರು ಕಡೆ ಇರುತ್ತಲ್ಲ ಮೂರು ಕ್ಕೂ ಸೇರಿಸಿ ಒಂದು ದಾರ ಮಾಡಬೇಕು ಒಂದು ಲಾಕ್ ಹಾಕಬೇಕು ಹಾಫ್ ಡಬಲ್ ಕ್ರೋಷೆಟ್ ನ ನಾನು ಇಲ್ಲಿ 5 ಹಾಕ್ತಾ ಇದೀನಿ 5 ಆದ್ರೂ ಹಾಕಬಹುದು ಗ್ಯಾಪ್ ಜಾಸ್ತಿ ಬೇಕಂದ್ರೆ 6 ಹಾಕಬಹುದು ಇದಾದ ಮೇಲೆ ಮತ್ತೆ ಆಸ್ ಯೂಶುವಲ್ ನಾನು ಆಗ್ಲೇ ಮಾಡಿದ್ನಲ್ಲ ಅದೇ ರೀತಿ ಸ್ವಲ್ಪ ದಾರ ಮೇಲೆ ಇಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ ಆಡ್ ಮಾಡಿ ಈ ಡಿಸೈನ್ ನ ಕಂಪ್ಲೀಟ್ ಮಾಡಬಹುದು ಲಾಸ್ಟ್ ಗೆ ಎರಡು ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡಬಹುದು ನೋಡಿ ನೀವು ಈ ರೀತಿನೇ ಬೇಸ್ ಲೈನ್ ಇದೆ ಅಲ್ಲ ಇದನ್ನೇನೇ ನೀವು ಒಂದು ಡಿಸೈನ್ ಮಾಡಿ ಕೊಡಬಹುದು ಕುಚ್ ಬೇಡ ಅನ್ನೋರಿಗೆ ಈ ರೀತಿ ಹಾಕಿ ಕೊಡಬಹುದು ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಈಗ ಮೊದಲಿಗೆ ನಾವು ಏನು ಲಾಕ್ ಮಾಡಿದ್ವಲ್ಲ ಅಲ್ಲೇನೆ ಇದನ್ನ ಸಹ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಕ್ಲೀನ್ ಆಗಿ ಒಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಎರಡು ಚೈನ್ ಹಾಕಿಬಿಟ್ಟು ಎರಡು ಚೈನ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ಇನ್ನೊಂದು ಕ್ರಿಸ್ಟಲ್ ಬೀಡ್ ನ ಆಡ್ ಮಾಡಿ ಮತ್ತೆ ಆ ಬೀಡಿಗೆ ಲಾಕ್ ಮಾಡಬೇಕು ಬೀಡಿಗೆ ಲಾಕ್ ಮಾಡಿ ನೆಕ್ಸ್ಟ್ ನಾವು ಏನು ಕಂಬ ಹಾಕಿದ್ವಲ್ಲ ಕಂಬ ಅಥವಾ ಅದರ ಬೀಡ್ ಪಕ್ಕ ಜಾಗ ಇರುತ್ತಲ್ಲ ಆ ಬೀಡ್ ಪಕ್ಕ ಏನು ಖಾಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅಲ್ಲೂ ಸಹ ನೀವು ಹಾಕಬಹುದು ಅಥವಾ ಕಂಬದ ಮೇಲೆ ಒಂದು ಚೈನ್ ಕಾಣುತ್ತಲ್ಲ ಆ ಹೋಲ್ಗಾದರೂ ಈ ಕಂಬನ ಹಾಕಬೇಕಾಗುತ್ತೆ ನೀವು ಮತ್ತೆ ಒಂದು ಬೀಡ್ ನ ಆಡ್ ಮಾಡಿ ಬೀಡ್ ಲಾಕ್ ಮಾಡಿದ ಮೇಲೆ ಸೂಜಿ ಮೇಲೆ ಒಂದಸರಿ ದಾರ ತಗೊಂಡು ಹೋಗಿ ನಾನು ಆಗಲೇ ಹೇಳಿದ್ನಲ್ಲ ಆ ಬೀಡ್ ಪಕ್ಕ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಒಂದು ಕಂಬದ ಮುಂಚೆಗೆ ಹಾಕಿದ್ವಲ್ಲ ಆ ಲಾಕ್ ಮಾಡಿದ ಪಕ್ಕದ ಜಾಗದಲ್ಲಿ ಇದನ್ನ ಲಾಕ್ ಮಾಡಬೇಕು ಈ ರೀತಿ
ಇದೇ ರೀತಿ ಮತ್ತೆ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ಕ್ರಿಸ್ಟಲ್ ಬೀಡ್ನ ನಾನಿಲ್ಲಿ ದಾರದಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ಆ ಬೀಡ್ಗೇನು ಲಾಕ್ ಮಾಡಿ ಕಂಬ ಹಾಕಿರ್ತೀವಲ್ಲ ಆ ಲಾಕ್ ಮಾಡಿದ ಜಾಗದಲ್ಲಿ ಮತ್ತೆ ಒಂದು ಕಂಬ ಹಾಕಬೇಕು. ಎರಡಕ್ಕೊಂದು ಎರಡಕ್ಕೊಂದು ಕಂಬ ಹಾಕಬೇಕು. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ಇದೇ ರೀತಿ ಡಿಸೈನು ಏನು ನಾವು ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದೀವಲ್ಲ ನೋಡಿ ಅವೆರಡು ಮಧ್ಯದಲ್ಲಿ ಆ ಕಂಬದ ಮಧ್ಯದಲ್ಲಿ ಈ ಕಂಬನ ಮತ್ತೆ ಹಾಕಬೇಕು. ಇದೇ ರೀತಿ ಎಲ್ಲ ಬೀಡ್ಗಳನ್ನ ಹಾಕಬೇಕು. ಒಂದ್ರ ಮೇಲೆ ಒಂದು ಕೂರುತ್ತೆ ಕ್ಲೀನಾಗಿ. ಈ ಬೀಡ್ಸು ಸ್ವಲ್ಪ ದೊಡ್ಡ ಸೈಜ್ ಇರೋದರಿಂದ ನಾವು ಕಂಬ ಹಾಕಬೇಕು, ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಷೆಟ್ ಹಾಕಿನೂ ಸಹ ಮಾಡ್ಬೋದು. ಇಲ್ಲೊಂದು ಕಂಬ ಹಾಕ್ತಾ ಇದ್ದೀನಿ ನಾನೀಗ. ಏನು ನಾವಲ್ಲಿ ಹಾಫ್ ಡಬಲ್ ಕ್ರೋಷೆಟ್ ಮಾಡಿದ್ವಲ್ಲ ಫಸ್ಟಿಗೆ ಅಲ್ಲಿಗೂ ಅದೇ ರೀತಿ ಕಂಬ ಹಾಕಬೇಕು. ಹಾಕಿದ್ಮೇಲೆ ಇಲ್ಲಿ ಚೈನ್ಗಳನ್ನ ಹಾಕಬೇಕು. 1, 2, 3, 4, 5 ಚೈನ್ಗಳನ್ನ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮೊದಲನೇದೊಂದು ಹಾಫ್ ಡಬಲ್ ಕ್ರೋಷೆಟ್ ಇರುತ್ತಲ್ಲ ಅಂದರೆ ಆ ಪಕ್ಕದಲ್ಲಿ ಬೀಡ್ ಹಾಕೋಕ್ಕಿಂತ ಮುಂಚೆ ಹಾಕಿರ್ತೀವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಒಂದು ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಆ ಕಂಬದ ಮೇಲೆ ಏನು ಚೈನ್ ಇರುತ್ತಲ್ಲ ಆ ಗ್ಯಾಪ್ನಲ್ಲಿ ಹೋಗಿ ದಾರ ತಂದು ಎರಡಕ್ಕೊಂದು ಎರಡಕ್ಕೊಂದು. ಸೆಕೆಂಡ್ ಸ್ಟೆಪ್ ಪೂರ ಇದೇ ರೀತಿ ಬರುತ್ತೆ. ನಾನು ಹೇಳ್ದಂಗೆ ಮೊದಲದ ಸರಿ ಹಾಕಿದ್ವಲ್ಲ ಅಲ್ಲೂ ನೀವು ಹಾಕ್ಬೋದು, ಇಲ್ಲ ಅಂದರೆ ಈ ರೀತಿ ಡಬಲ್ ಲೇಯರ್ ಬರೋ ಥರ ಕ್ರಿಸ್ಟಲ್ ಬೀಡ್ಸ್ನ ಹಾಕ್ಬಿಟ್ಟು ಸಹ ಡಿಸೈನ್ ಮಾಡಿಕೊಡ್ಬೋದು. ಇದೇ ರೀತಿ ನಾನು ಸಿಲ್ವರ್ ಬೀಡ್ನಲ್ಲಿ ಒಂದು ಡಿಸೈನ್ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಬೋದು. ನಾನು ಬೀಡ್ಸ್ನ ಹಾಕಿ ಗೋಲ್ಡನ್ ಬೀಡ್ಸ್ ಹಾಕಿ ಪ್ಲಸ್ ರಿಂಗ್ ಬೀಡ್ ಹಾಕಿಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋಲ್ಲಿದೆ. ಅದಕ್ಕೂ ಇದಕ್ಕೂ ಸ್ವಲ್ಪ ಹೆಚ್ಚು ಕಮ್ಮಿ ಡಿಸೈನ್ ಇದೆ, ಸ್ವಲ್ಪ ವೇರಿಯೇಷನ್ ಇದೆ ಅಷ್ಟೇ. ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಫಾಸ್ಟಾಗಿ ಹಾಕ್ಕೊಡ್ಬೋದು. ಮೊದಲು ಸರಿ ನೋಡ್ತಾ ಇರೋಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಆದಷ್ಟು ಲೈಕ್ ಮಾಡಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತು 5 ಚೈನ್ ಹಾಕಿಬಿಟ್ಟು ಮತ್ತೊಂದು ಕಂಬ ಹಾಕಬೇಕು. ಇದೇ ರೀತಿ ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ನಾವಿಲ್ಲೇನು 5 ಚೈನ್ ಹಾಕಿದ್ವಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಲಾಸ್ಟಿಗೆ 2 ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡಿ ಬ್ಯಾಕ್ ಸೈಡು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ನಾನು ಡಬಲ್ ಲೇಯರ್ನಲ್ಲಿ ಕುಚ್ಚು ಕಟ್ಟಿದ್ದೀನಿ. ಡಬಲ್ ಒಂದು ಲೆಮನ್ನು ಮತ್ತು ಮೆರೂನಲ್ಲಿ ಹಾಕಿದ್ದೀನಿ. ಎರಡೂ ಸಹ 127 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ತಿಕ್ಕಾಗಿದ್ದರೆ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ವಲ್ಪ ಸ್ಮಾಲ್ ಸೈಜ್ ಇರಬೇಕಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.